Hi, hello, namaste friends. Welcome to my YouTube channel Tech World with Pranika. Tech World with Pranika. Matondrege swagata swagata friends. Ivattu nodali National Scholarship Portal na ondu big matte good news na kottidara. Adu yenu good news kottidara matte yaa vidyarthigalige yenenu good news. So edar bagge kottidara sampurna nodi tilisikortini tappirana skip madu poorthayi nodi hage namage ishta adre ondu like share subscribe nodi friends. For the academic year 2022-23 National Scholarship Portal vatinda ondu big update kottidara. Yarar application hakidilla fresh matte renewal madkolike ಅವ್ರ ಲಾಸ್ಟ್ ಡೇಟ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಸ್ಕೀಮ್ನವ್ರಿಗೆ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ, ಯಾರಿಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪಿ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ಸ್ ಅವ್ರಿಗೆ ಸ್ಕೀಮ್ಸ್ ಓಪನ್ ಫಾರ್ ಟಿಲ್ 15/10/2022 ಇದೆ. ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ಸ್ ಅವರಿಗೆ ಓಪನ್ ಟಿಲ್ 31/10/2022 ಅವರಿಗೆ ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆ ಮೆರಿಟ್ಕಮ್ ಮೀನ್ ಸ್ಕಾಲರ್ಶಿಪ್ಗೆ ಅವರು ಕೂಡ 31/10/2022 ಕೂಡ ಓಪನ್ ಆಗಿದೆ. ಅದೇ ಬೇಗಂ ಹಜರತ್ ಮಹಲ್ ನ್ಯಾಷನಲ್ ಸ್ಕಾಲರ್ಶಿಪ್ಗೆ ಕೂಡ 15/10/2022 ಕೂಡ ಓಪನ್ ಇರುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿ ಕೂಡ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅವ್ರಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಏನಪ್ಪ ಅಂದರೆ ಬಿಗ್ ನ್ಯೂಸ್ ಅಂತಂದರೆ, ಸೊ ನಿಮಗೆ ಬೇರೆ ಬೇರೆ ಸ್ಕಾಲರ್ಶಿಪ್ನ ಏನು ಅಪ್ಲೈ ಮಾಡ್ತಾಯಿದ್ರು, ಸೊ ಪಿ ಜಿ ಸ್ಕಾಲರ್ಶಿಪ್ ಫಾರ್ ಯೂನಿವರ್ಸಿಟಿ ಅವ್ರಿಗೆ ಕೂಡ 31/10/2022 ಕೂಡ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ AICTE ಇಂದ ಏನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಡಿಪ್ಲೊಮಾ ಸ್ಟೂಡೆಂಟ್ಸ್ನವ್ರಿಗೆ ಏನು ಅಪ್ಲೈ ಮಾಡ್ತಾಯಿದ್ರು, ಪ್ರಗತಿ ಸ್ಕಾಲರ್ಶಿಪ್ ಇರ್ಬೋದು, ಮತ್ತು ಅದ್ರ ಜೊತೆಗೆ ಸಕ್ಷಮ್ ಸ್ಕಾಲರ್ಶಿಪ್ ಇರ್ಬೋದು, ಅವ್ರಿಗೆ ಕೂಡ 31/10/2022 ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಬಿಗ್ ಅಪ್ಡೇಟ್ ಅಂತಾರೆ ತಿಳಿಸ್ಕೊಡ್ತೇನೆ. ಯಾಕಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇನ್ನೂ ಅಪ್ಲೈ ಮಾಡಿದ್ದಿಲ್ಲ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಕೂಡ ಇದು ಅನುಕೂಲ ಆಗಿಕೊಡುತ್ತೆ. ಯಾಕಂದರೆ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಟೆಕ್ನಿಕಲ್ ಡಿಪ್ಲೊಮಾ ಮಾಡಿರೋಂಥ ವಿದ್ಯಾರ್ಥಿಗಳಿರ್ಬೋದು, ಮತ್ತು ಅದರ ಜೊತೆಗೆ ಮೈನಾರಿಟಿ ಸ್ಟೂಡೆಂಟ್ಸ್ಗಳು ಇರ್ಬೋದು. ಸೊ ಇವರೆಲ್ಲರೂ ಕೂಡ ಏನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೇನೆ. ಯಾಕಂದರೆ ನೀನು ಕೂಡ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಇರ್ಬೋದು, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಇನ್ನೂ ಅಪ್ಲೈ ಮಾಡಿದ್ದಿಲ್ಲ, ಸೊ ಅಂಥ ವಿದ್ಯಾರ್ಥಿಗೆ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ಅಪ್ಲೈ ಮಾಡಬೇಕಂತಂದ್ರೆ ನೀವು ಫ್ರೆಶ್ ಅಪ್ಲಿಕೇಶನ್, ನ್ಯೂ ರಿಜಿಸ್ಟ್ರೇಷನ್ ಅಂತಿದ್ದಾರೆ, ಇಲ್ಲಿ ಬಂದು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಇಲ್ಲಿ ಬಂದು ನೀವು ಆಟೋಮೆಟಿಕ್ಲಿ NSP ಸ್ಕಾಲರ್ಶಿಪ್ ಕ್ಲಿಕ್ ಹಿಯರ್ ಫಾರ್ ಹೋಸ್ಟೆಡ್ ಸ್ಕೀಮ್ಸ್ ಫಾರ್ ಇನ್ಸ್ಟಿಟ್ಯೂಟ್ ಅಂತಿದ್ದಿಲ್ಲ. ಸೊ ಇಲ್ಲಿ ಬಂದು ಹೋಸ್ಟ್ ಮಾಡಿಕೊಂಡು ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ನ ಕೂಡ ಇಲ್ಲಿ ಭರ್ತಿ ಮಾಡಿಕೊಂಡು, ಸೊ ನೆಕ್ಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದು, ಇಲ್ಲಿ ಕಂಟಿನ್ಯೂ ಹಿಯರ್ ಅಂತಿದೆಯಲ್ಲ, ಸೊ ಅಗ್ರೀಡ್ ಅಂತ ಮಾಡಿಕೊಂಡು, ಸೊ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್. ಸೊ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಕೂಡ ಇಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಸೊ ಇಲ್ಲಿ ನಿಮ್ಮ ಸ್ಟೇಟ್ ಯಾವ ಸ್ಟೇಟಿಂದ ಬರ್ತಾ ಇದ್ದೀರಾ, ಮತ್ತು ಯಾವ ಸ್ಕಾಲರ್ಶಿಪ್ ಸ್ಕೀಮ್ಗೆ ಅಪ್ಲೈ ಮಾಡ್ತಿದ್ದೀರಾ, ಅದನ್ನು ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಮೆರಿಟ್ ಕಮ್ ಮೀನ್ಸ್ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಜೊತೆ ನೇಮ್ ಆಫ್ ದ ಸ್ಟೂಡೆಂಟ್ಸು, ಮತ್ತು ಸ್ಕೀಮ್ ಟೈಪ್ ಯಾವುದಿದೆ, ಸ್ಕಾಲರ್ಶಿಪ್ ಸ್ಕೀಮ ಇನ್ಸೆಂಟಿವ್ ಸ್ಕೀಮ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ನ ಮತ್ತು ಜೆಂಡರ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮಗೆ ಬ್ಯಾಂಕ್ IFSC ಕೋಡು, IFSC ಕೋಡ್ನಿಂದ ನೆಕ್ಸ್ಟ್ ಅವ್ರದ್ದು ಕನ್ಫರ್ಮ್ IFSC ಕೋಡು, ಮತ್ತು ಅದ್ರ ಜೊತೆಗೆ ಬ್ಯಾಂಕ್ ಅಕೌಂಟ್ ನಂಬರು ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಮಾಡಿಕೊಂಡು ಐಡೆಂಟಿಫಿಕೇಶನ್ ಡೀಟೇಲ್ಸ್ನ ಕೊಟ್ಟು ಕಾಂತರ್ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ರಿಜಿಸ್ಟರ್ ಆದಮೇಲೆ ನೀವು ಅಪ್ಲಿಕೇಶನ್ ಕೂಡ ಕಂಪ್ಲೀಟಾಗಿ ಫಿಲಪ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಏನಪ್ಪ ಅದ್ರದ್ದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತೇನೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇನ್ನೂ ಕೂಡ ಅಪ್ಲೈ ಮಾಡಿದ್ದಿಲ್ಲ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಆಗ್ತಾಯಿದೆ. ಸೊ ಹಾಗಾಗಿ ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ, ಕೂಡಲೇ ಅಪ್ಲೈ ಮಾಡ್ಕೊಳ್ಳಿ, ಮತ್ತು ಅದ್ರ ಜೊತೆಗೆ ಎಲ್ಲ ಸ್ಕೀಮ್ನ ಲಾಭವನ್ನು ಕೂಡ ಪಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಟ್ಟು. ಸೊ ಇವತ್ತಿನ ಮತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.